ಈ ಸಮಯ 11:24 ಆಗೈತಿ. ಏನ್ ಗಟ್ಟಿದ್ರು ಕುಂಡ್ರಕ. ಆದ್ರೂ ಏನ್ ಮಾತಾಡ್ತೀವಿ ಏನ್ ಕೇಳ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. ಈಗಾಗಲೇ ಪ್ರತಿನಿತ್ಯ ನಿಮಗೆ ಹೇಳುವಂತೆ ನಮ್ಮ ಪತ್ರಿಮಠ ಸ್ವಾಮೀಜಿಯವರು ಸಾಕಷ್ಟು ಹೇಳಿದ್ದಾರೆ. ಅವರಕ್ಕಿಂತ ಚೆನ್ನಾಗಿ ನಮ್ಮ ಚನ್ನಬಸವ ಶರಣರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಪ್ರತಿ ವರ್ಷ ನಿಮಗೆ ಹಬ್ಬದ ರೀತಿಯಲ್ಲಿ ಪರಮ ಪೂಜ್ಯರು ಎಲ್ಲರ ಶರಣರ ಸಂತರ ದೇಶಕ್ಕಾಗಿ ದುಡಿದವರ ಜನ್ಮ ದಿನೋತ್ಸವ ಮತ್ತು ಮಹಾತ್ಮರ ಎಲ್ಲರನ್ನ ನೆನೆಸಿಕೊಳ್ಳುವ ರೀತಿಯಲ್ಲಿ ನಿಮಗೆಲ್ಲ ಒಂದು ಜ್ಞಾನದಾಸೋಹವನ್ನು ಮಾಡ್ತಾ ಇದ್ದಾರೆ. ಇವತ್ತು ವೇದಿಕೆ ತುಂಬಾ ಪರಮ ಪೂಜ್ಯರಿದ್ದಾರೆ. ನಮ್ಮ ಪಕ್ಕದಲ್ಲಿ ಇರ್ತಕ್ಕಂತ ಹಂಪಿ ನಿಮಗೆಲ್ಲ ಗೊತ್ತು, ಅದು ಬಳ್ಳಾರಿ ಜಿಲ್ಲೆ ಇದ್ದಿದ್ದು ಈಗ ವಿಜಯನಗರ ಜಿಲ್ಲೆ ಆಗಿದೆ. ಆ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ನಿರ್ವಾಣೇಶ್ವರ ಹ್ಯಾಂಗೋ ಹಾಂಗ ಚರಂತಪ್ರಜ್ಜರು ಅಂತೇಳಿ ಮೊನ್ನೆ ಆಗಿ ಹೋಗಿದ್ದಾರೆ. ಅವರು ವಾಕ್ಸಿದ್ಧಿ ಪುರುಷರಿದ್ದರು ಮತ್ತು ಆಯುರ್ವೇದ ವೈದ್ಯರಿದ್ದರು ಮತ್ತು ಸ್ವತಃ ಶಿಕ್ಷಕರಿದ್ದರು. ಅವರಿಗೆ ದೇವಿಯ ಅನುಗ್ರಹದಿಂದ ವಾಕ್ಸಿದ್ಧಿ ಇತ್ತು. ಅಂಥವರ ಕರಸಂಜಾತರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಯವರು ಸಾವಯವ ಕೃಷಿ ಬಗ್ಗೆ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಶರಣ್ ಹೇಳಿದಂಗೆ ಅವ್ರು ಹೇಳಿದ್ರು ನೀವು ಬಿಡ್ಬೇಕಲ್ಲ, ಬೆಳಗಾದ ಕೂಡಲೇ ಸಕ್ರಿ ಇಲ್ಲದ ಅಂದ್ರೆ ಜೀವನನೇ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತಿ, ನೀವು ಅಂಟ್ಕೊಂಡ್ಬಿಟ್ಟಿರಿ. ಅವ್ರು ಹೇಳಿದ್ರು ಸತ್ಯ, ಮೈದಾ ಇಟ್ಟು ಬೆಳ್ಳಿಗೆ ಏನದವಲ್ಲ ಅವೆಲ್ಲ ಹಾಲಲ್ಲ ಅನ್ನಂಗ, ಸಕ್ರಿ ಬೆಳ್ಳಗ ಅದು ವಿಷ, ಮೈದಾ ಇಟ್ಟು ಬೆಳ್ಳಗ ಅದು ವಿಷ. ಇವರು ಬಿಡದೇ ಇಲ್ಲ, ನೀವು ಎಣ್ಣೆ ಬಗ್ಗೆ ಅಂತೂ ಬಹಳ ಚಂದ ಹೇಳಿದ್ರು, ನಿಮಗೂ ಎಲ್ಲ ಅರ್ಥ ಆಗೈತೆ. ಆದ್ರೂ ಬಿಡದಿಲ್ಲ, ನೀವು ಇನ್ನು 50 ರೂಪಾಯಿ ಕಿಲೋ ಥರ್ಡ್ ಕ್ಲಾಸ್ ಇದ್ರು ತಗೊಂಡ್ಬಿಡ್ತೀರಿ. ನಾವು 500 ರೂಪಾಯಿಗೆ ಗಾಣದೆಣ್ಣೆ ಕೊಡ್ತಾರ ಅಂತಂದ್ರೆ ನಾವು ತರೋದಿಲ್ಲ. 50 ರೂಪಾಯಿ ಕೆಜಿ ಯಾವ್ದಾರ ಥರ್ಡ್ ಕ್ಲಾಸ್ ಎಣ್ಣೆ ಆಯ್ತಂದ್ರೆ ನೀವು ರೊಕ್ಕ ನೋಡ್ತೀರಿ, ಆರೋಗ್ಯ ನೋಡೋದಿಲ್ಲ. ಆಸ್ಪತ್ರೆಗೆ ಹೋದ್ರಿ ಅಂತಂದ್ರೆ ಸಾಲ ಮಾಡ್ಯಾರ ಡಾಕ್ಟ್ರು ಕೊಡ್ಬೇಕಾಗ್ತದೆ, ಅದಕ್ಕೆ ಒಳ್ಳೆಯದನ್ನು ತಿನ್ಬೇಕಾಗುತ್ತೆ. ಅದಕ್ಕೆ ಇವತ್ತು ರೈತರು ನಮ್ಮ ಪವಿತ್ರವಾಗಿರ್ತಕ್ಕಂಥ ಭೂಮಿ ಅಮೃತವನ್ನು ಕೊಡ್ತಕ್ಕಂಥ ಭೂಮಿಯನ್ನ ವಿಷಕಾರಿಯಾಗಿ ಮಾಡ್ತಾ ಇದ್ದೀವಿ. ರೈತರು ಏನು ಉದ್ದೇಶ, ಚೆನ್ನಾಗಿ ಬೆಳೆ ಬರಬೇಕು ದುಡ್ಡು ಮಾಡಬೇಕು, ಬೆಳೆ ಬರಬೇಕು ದುಡ್ಡು ಮಾಡಬೇಕು. ಆಯುಷ್ಯ ಪೂರ್ತಿ ನಾನು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ನಮ್ಮ ದೇಶದ ಜನರಿಗೆ ಒಳ್ಳೆ ಕಾಳುಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಇಲ್ಲ ಇವತ್ತು ಚಿಂತನೆ. ಅದಕ್ಕಾಗಿ ಇಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ನಂದಿಪುರದ ಪರಮ ಪೂಜ್ಯರು ಲಕ್ಷಾಂತರ ರೈತರಿಗೆ ಗೋಕೃಪಾಮೃತ ಜೀವಾಮೃತ ಸ್ವತಃ ತಾವೇ ಕೈಯಾರೆ ಮಠದಲ್ಲಿ ಮಾಡಿ ಲಕ್ಷಾಂತರ ರೈತರಿಗೆ ಅದನ್ನ ಬಳಸುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಕನ್ನೇರಿಗೆ ಹೋಗಿ ಬಂದಿದ್ದೀವಿ, ಕೊಲ್ಲಾಪುರ ಹತ್ರ ಪಂಚ ಭೂತಗಳ ಲೋಕಾಂತರ ಉತ್ಸವ ಅಂತಕ್ಕಂಥದ್ದು ಮಾಡಿದ್ರು. ಆ ಸ್ವಾಮೀಜಿಯವರು ಕೂಡ ಇದನ್ನೇ ಹೇಳಿದ್ರು. ಅದಕ್ಕೆ ನೀವಿವತ್ತು ಪುರಾಣ ದಿನ ಕೇಳ್ತೀರಿ, ದಿನ ಮರಿತೀರಿ. ಇವತ್ತು ನರಗುಂದ ಅಜ್ಜರು ಏನು ಹೇಳಿದ್ರು ಹೇಳ್ರಿ, ಯಾರು ಚಂದ ಹೇಳಿದ್ರೆ ನಗಿಸ್ತೀರಿ ಅಷ್ಟೇ. ನಮ್ಮ ಹುಬ್ಬಳ್ಳಿಯಿಂದ ಬಂದ ಶರಣರು ಏನು ಹೇಳಿದ್ರು ನೆನ್ಪಿಡ್ಬೇಕು. ಬಹಳ ಅದ್ಭುತವಾದ ವಿಚಾರವನ್ನ ಈ ಪುರಾಣ ಹಚ್ಚೋದಕ್ಕೆ ಎದಕ ಅಂದ್ರೆ ಪರಿವರ್ತನೆ ಆಗ್ಲಿಕ್ಕೆ, ಸುಮ್ಮನೆ ಬಂದು ಟೈಮ್ ಪಾಸ್ ಮಾಡಿ ಪ್ರಸಾದ ಮಾಡಿ ಮನೆಗೆ ಮಲ್ಕೊಂಡ್ರ ಅದು ಪ್ರಯೋಜನ ಆಗೋದಿಲ್ಲ, ಪರಿವರ್ತನೆ ಆಗ್ಬೇಕು. ನಾನಿವತ್ತು ಬಂದೆ,
ಅವರೆಲ್ಲ ನಾವೆಲ್ಲ ನಾವು ನಿನ್ನೆ ರಾತ್ರಿಯಿಂದ ನಿದ್ದೆಗೆಟ್ಟವರು ನಾವೆಲ್ಲ ಸ್ವಾಮೀಜಿಯರು ಯಾಕೆ ಕುಂತೀವಿ ಅಂದ್ರೆ ನಿಮ್ಗೋಸ್ಕರ ಕುಂತೀವಿ. ನೀವು ಯಾಕೆ ಕುಂತೀರಿ? ನೀವು ಯಾಕೆ ಕುಂತೀರಿ? ಹಾ, ಪ್ರಾಣಿಗಳಾಗ ಕುಂತೀರಿ. ನಾವು ನಿಮ್ಗೋಸ್ಕರ ಕುಂತೀವಿ, ನೀವು ನಮಗೋಸ್ಕರ ಕುಂತೀರ ಅಂತ ತಿಳ್ಕೊಳ್ತೀವಿ. ಬಟ್ ಇದು ಏನಾಗಬೇಕು? ಪರಿವರ್ತನೆ ಹೊಂದಬೇಕು. ಪುರಾಣದಲ್ಲಿ ಕೆಲವು ವಿಚಾರ ಕೇಳಿದ್ರೆ ಬಿಡ್ರಿ, ಅದ್ರ ಕೆಲವು ವಿಚಾರಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡೆ ಹೋದ್ರೆ ನಾವು ಪುರಾಣ ಕೇಳಿ ಪ್ರಯೋಜನ ಆಗೋದಿಲ್ಲ. ಪರಿವರ್ತನೆ ಹೊಂದಬೇಕು. ಗಾಂಧೀಜಿಯವರು ಕಳತನ ಮಾಡ್ತಿದ್ರು. ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿ ಅವತ್ತಿನಿಂದ ಅವರು ಕಳತನ ಮಾಡೋದು ಸುಳ್ಳದನ್ನು ಬಿಟ್ರು. ಅದಕ್ಕವರು ಗಾಂಧಿ ಆದ್ರು, ರಾಷ್ಟ್ರಪಿತ ಆದ್ರು. ಒಂದು ನಾಟಕ ನೋಡಿ ಅವರು ಜೀವನದಲ್ಲಿ ಕಲ್ತ್ಕೊಂಡ್ರು, ಸುಳ್ಳು ಹೇಳ್ಬಾರ್ದಪ್ಪ, ಕಳತನ ಮಾಡಬಾರ್ದಪ್ಪ ಅನ್ನೋದು. ಅದಕ್ಕೆ ಇವತ್ತು ನೀವು ಏನು ಕಲಿಬೇಕು ಅಂತಂದ್ರೆ, ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಕ್ಕರೆ ಬಳಸೋದನ್ನು ಬಿಡಬೇಕು. ಬಿಡ್ತೀರ ಯಾರಾದ್ರು? ಇಲ್ರಿ, ಇದು ಹೇಳಕ್ಕ ಚಂದ, ನಾವು ಅದ್ರ ಉಣ್ಣಕ್ಕ ಚಂದ ಅಂತೀರಿ ನೀವು. ಅದಕ್ಕೆ ಹೇಳ್ತಾರೆ ಪುರಾಣ ಹೇಳಕ್ ಚಂದ, ಬದ್ನಿಕಾಯ ಉಣ್ಣಕ್ ಚಂದ ಅಂತ. ಹೌದಲ್ಲ, ಹಂಗಲ್ಲ. ಸ್ವಲ್ಪ ಜನ ಆದ್ರೂ ತಿಳ್ಕೊಳ್ಬೇಕು. ಉದ್ದೇಶ ಏನು? ಸಕ್ಕರೆ ಉಂಡ್ರು ನಿಮ್ಮ ಆರೋಗ್ಯ ಕೆಡ್ತೈತಿ. ಸಕ್ಕರೆ ಉಂಡ್ರೆ ಶುಗರ್ ಗ್ಯಾರಂಟಿ. ಅದು ಅವಶ್ಯ ಪರಂಪರೆ ಇರಲಿ ಬಿಡ್ಲಿ, ಈ ಥರದ ಆಹಾರ ಪದ್ಧತಿಗಳಿಂದ ಅನೇಕ ರೋಗಗಳಿಗೆ ತುತ್ತಾಗಿ. ಅದಕ್ಕೆ ಹೇಳ್ತಾರೆ ನಾವು ಲೋಕ ಸುತ್ತಬೇಕು ಇಲ್ಲ ಕೋಶ ಓದಬೇಕು ಅಂತ ಹೇಳ್ತಾರೆ. ಕೋಶ ಓದಕ್ಕಾಗಲ್ಲ, ಲೋಕ ಸುತ್ತಬೇಕು. ನಾವು ಬಳ್ಳಾರಿಯಲ್ಲಿ ಕೇಂದ್ರ ಕಾರಾಗೃಹ ಐತಿ, ಜೈಲು. ಬಳ್ಳಾರಿ ಗಣಿ ಎಷ್ಟು ಫೇಮಸ್ ಆಗೈತೆ, ಜೈಲು ಕೂಡ ಅಷ್ಟೇ ಫೇಮಸ್. ನಾವಲ್ಲಿ ಹೋಗಿ ನೋಡ್ತೀವಿ, ಜೈಲ ಹೋಗ್ತೀವಿ, ಒಂದು 600 ಜನ ಇರ್ತಾರೆ. 600 ಜನರಲ್ಲಿ ಹೆಣ್ಣು ಹುಡುಗರು ಮತ್ತು ಹೆಣ್ಮಕ್ಳು, ಗಂಡ್ಮಕ್ಳು, ಯುವಕರು ಎಲ್ಲ ರೀತಿಯ ವಯಸ್ಸಿನವರು ಇರ್ತಾರೆ. ಅವಾಗ ನೋಡ್ತೀವಿ ಅವ್ರ ಪರಿಸ್ಥಿತಿ. ಆಮೇಲೆ ಮೆಂಟಲ್ ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ಕೂಡ ನೋಡ್ತೀವಿ. ಆಮೇಲೆ ಓಪಿಡಿ ಅಂತಿದೆ, ಅಲ್ಲಿ ಹೋಗ್ತೀವಿ. ಇಂಥಲ್ಲೆಲ್ಲ ಹೋಗಿ ನೋಡಿದಾಗ ಎಷ್ಟೆಷ್ಟು ಕಷ್ಟ ಪರಿಸ್ಥಿತಿಗಳು ಇದಾವಲ್ಲಪ್ಪ ಅಂತ ನಮಗ ಅನಿಸ್ತೈತಿ. ಕರ್ಮ ಅಂದ್ರೆ ಏನು ಅಂತಂದ್ರೆ ಇಂಥವೆಲ್ಲ ನೋಡ್ಬೇಕು. ಧರ್ಮ ಅಂದ್ರೇನು? ಇಂಥವೆಲ್ಲ ನೋಡ್ಬೇಕು. ಇದು ಧರ್ಮ, ಇದು ಧರ್ಮಸ್ಥಳ ಇದ್ದಂಗ. ನೀವೆಲ್ಲ ಆರಾಮ್ ಕುಂತೀವಿ, ನಾವು ಆರಾಮ್ ಕಾಣಿಸ್ತಾ ಇದ್ದೀವಿ. ಆದ್ರೆ ಈ ಪರಿಸ್ಥಿತಿ ಆಸ್ಪತ್ರೆಗಳಲ್ಲಿ, ಮೆಂಟಲ್ ಆಸ್ಪತ್ರೆಗಳಲ್ಲಿ, ಜೈಲಿನಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತಾಯಂದರೆ ನಮ್ಮ ನಿರ್ವಾಣ ನಿರ್ವಾಣೇಶ್ವರ ಮಠದ ಪರಮ ಪೂಜ್ಯರು ಒಂಥರ ತಾಯಿ ಹೃದಯದವರು, ಬಹಳ ಮುಗ್ಧರು. ಅವರು ಅವರಿಗೆ ನಾನು ಸ್ವಾಮಿ, ನಾ ಪೀಠಾಧಿಪತಿ ಅಂತಕ್ಕಂತ ಒಂದು ಕಿಂಚಿತ್ತು ಗರ್ವನೂ ಇಲ್ಲ. ನಮ್ಮ ಭಕ್ತರು, ನನ್ನ ಮಕ್ಕಳು, ನಮ್ಮವರು ಅಂತಕ್ಕಂತ ಸ್ವಭಾವದಿಂದ ನಿಮ್ಮ ಜೊತೆಯಲ್ಲೆಲ್ಲ ಬಹಳಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ. ನೀವು ಕೂಡ ಅಂಥವರೇ ಸಿಕ್ಕಿರಿ. ಇಬ್ರು ಅಂತ ಗುರುಗಳು ಸಿಗಕ್ಕೆ ನೀವು ಪುಣ್ಯ ಮಾಡಿರಿ, ನಿಮ್ಮಂತ ಶಿಷ್ಯರು ಸಿಗ್ಲಿಕ್ಕೆ ಅವರು ಪುಣ್ಯ ಮಾಡ್ಯಾರ. ಹೀಗಾಗಿ ಅವರು ಪ್ರತಿ ವರ್ಷ ಕೂಡ ನಮ್ಮ ಗುರುಗಳದ ಭಕ್ತರಿಗೆ ಏನಾದ್ರೂ ಒಂದು ಜ್ಞಾನದ ದಾಸೋಹ, ಅನ್ನದಾಸೋಹ ಮಾಮೂಲಿ ಎಲ್ಲಾದರೂ ಸಿಕ್ಕೇ ಸಿಗ್ತೈತಿ. ಜ್ಞಾನ ದಾಸೋಹ ಸಿಗೋದು ಬಹಳ ಕಷ್ಟ. ನೋಡ್ರ ಸ್ವಾಮೀಜಿ ಶರಣರು ಬಹಳಷ್ಟು PhD ಮಾಡಿದ್ದಾರೆ. ಹಿಮಾಲಯಗಳಲ್ಲಿ ಕಠಿಣವಾಗಿರ್ತಕ್ಕಂಥ ಯೋಗಾಸನವನ್ನು ಮಾಡಿದ್ದಾರೆ. ಅವ್ರು ಹೇಳ್ತಕ್ಕಂಥ ಮಾತುಗಳು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಮುಖಕ್ಕೆ ಫೈವನ್ ಲವ್ಲಿ ಹಚ್ಚೋ ಅವಶ್ಯಕತೆನೇ ಇಲ್ಲ. ಅವರೇನು ಒಂದಿಷ್ಟು ಓಂಕಾರ, ಕೈ ತಿಕ್ಕೋದು, ಕಣ್ಣಿಗೆ ಹಚ್ಕೊಳ್ಳೋದು, ಹಿಂಗಷ್ಟು ಬೆಳಗ್ಗೆ ಎದ್ದು ಮಾಡಿದ್ರಿ ಅಂದ್ರೆ ಭಗವಂತ ಪರ್ಮನೆಂಟ್ ನಿಮಗ ಪೇರೆಂಟ್ ಲವ್ಲಿ ಪೌಡರ್ ಹಚ್ಚಿದಂಗ ಮುಖ ಲಕ್ಷಣವನ್ನು ತರ್ತಾನ. ಅದಕ್ಕಿಂತ ಚಂದಾಗಿ ನಿಮ್ಮ ಮುಖ ಲಕ್ಷಣಗಳು ಆಗ್ತವೆ. ಅದಕ್ಕೆ ನಮ್ಮ ನಂದೀಪುರ ಅಜ್ಜರು ಕೃಷಿ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದ್ದಕ್ಕೆ ನಮ್ಮ ಕನ್ನೇರಿ ಅಜ್ಜರು ಬಹಳ ಅವರಿಗೆ
ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಇವತ್ತು ಸಾಧ್ಯ ಆದಷ್ಟು ಎಲ್ಲ ರೈತರು ಕೂಡ ಕೃಷಿ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ದಯವಿಟ್ಟು ಈ ಭೂತಾಯಿ ನಮಗೆ ಅಮೃತ ಕೊಡ್ತಕ್ಕಂಥ ಭೂತಾಯಿಗೆ ವಿಷವನ್ನು ಉಣಿಸಿ ವಿಷವನ್ನು ಕೊಡುವಂಥ ಪರಿಸ್ಥಿತಿ ಬರೋದು ಬೇಡ. ನಾವು ಹೀಗೆ ಕೃಷಿ ಪದ್ಧತಿಗಳನ್ನು ಮುಂದುವರಿಸಿದರೆ ಮುಂದೆ 15-20 ವರ್ಷಕ್ಕೆ ನಾವು ಏನು ಹಾಕಿದ್ರು ಕೂಡ ಬೆಳೆ ಬರಲಾರದಂಥ ಭೂಮಿ ಬರಲಾಗ್ತೈತಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ನೆನ್ಪಿಟ್ಕೊಳ್ರಿ. ಬರೀ ಮಕ್ಕಳಿಗೆ ಬ್ಯಾಂಕಿನಾಗ ದುಡ್ಡು ಇಡೋದಲ್ಲ, ಮಕ್ಕಳಿಗೆ ಫ್ಲಾಟ್ ಮಾಡೋದಲ್ಲ, ಮಕ್ಕಳಿಗೆ ಮನೆ ಕಟ್ಸೋದಲ್ಲ, ಮಕ್ಕಳ ಮುಂದಿನ ಉಪಜೀವನಕ್ಕೆ ಈ ಭೂತಾಯಿ ಅಮೃತ ಕೊಡ್ತಕ್ಕಂಥ ಶಕ್ತಿಯನ್ನ ನಾವು ಹರಣ ಮಾಡೋದು ಬೇಡ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ನಿರ್ವಾಣೇಶ್ವರ ಜಾತ್ರಾ ಮಹೋತ್ಸವ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು. ಸಂಗೀತ, ಸಾಹಿತ್ಯ, ಗೀತೆ, ನಾಟಕ, ಪ್ರವಚನ ಎಷ್ಟು ಅದ್ಭುತವಾಗಿ ನೋಡಿ. ಇವತ್ತು ಶಿವಾಜಿ ಮಹಾರಾಜರದು ಜಯಂತಿ, ಹಾಗೆ ನಮ್ಮ ಲಿಂಗೈಕ್ಯರಾಗಿರ್ತಕ್ಕಂಥ ಶಾಸಕರ ಪತ್ನಿಯವರು, ನಾನು ಅವರು ಹಾಸ್ಪಿಟಲ್ ಅಡ್ಮಿಟ್ ಆದಾಗ ನಾನು ಪೂಜ್ಯರು ಹೋಗಿದ್ವಿ ಬೆಂಗಳೂರಲ್ಲಿ. ಪಾಪ ಬಹಳ ಮುಗ್ಧೆ ನೋಡ್ರಿ ಪರಿಸ್ಥಿತಿ. ಆಯಮ್ಮನ ಹೊರಗೆ ಬರೋನು ಮಾಡ್ತು, ಧೈರ್ಯವಾಗಿ ಮಾತಾಡೋಣ ಬಂತು. ಪರಿಸ್ಥಿತಿ ಯಾವಾಗ ಯಾವಾಗ ಯಾರಿಗೆ ಯಾಮ್ ಬರ್ತೈತಿ ಹೇಳಕ್ ಆಗೋದಿಲ್ಲ. ನಾವು ಅವತ್ತು ಆಸ್ಪತ್ರೆಯಲ್ಲಿ ನೋಡಿದ್ರೆ ಎಷ್ಟು ಮುಗ್ಧರದಪ್ಪ ಆಯಮ್ಮಗಳು ಅನ್ಕೊಂಡಿವಿ. ಆದ್ರೆ ಇವತ್ತು ಆ ಹೆಣ್ಮಗಳು ಕ್ಷೇತ್ರದ ಜನರಿಗೋಸ್ಕರವಾಗಿ ಹೊರಗೆ ಬಂದು ಶಿವಾಜಿಯವರ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಯಾರ್ಯಾರ ಪರಿಸ್ಥಿತಿ ಯಾವಾಗ ಹ್ಯಾಂಗ್ ಬರ್ತೈತೋ ಗೊತ್ತಾಗೋದಿಲ್ಲ. ಭಗವಂತ ಅವೆಲ್ಲವೂ ತನ್ನ ಕೈಗಳು ಇಟ್ಕೊಂಡಿದ್ದಾನೆ. ಹುಟ್ಟು ಮತ್ತು ಸಾವು ಇವು ಮನುಷ್ಯನ ಕೈ ಕೊಟ್ಟಿಲ್ಲ, ಅವೆರಡು ಅವನ ಕೈಯಾಗಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಾನು ಬಹಳ ವರ್ಷ ಬದುಕ್ತೀನಿ ಅಂತೇಳಿ ಹಣ ಸಂಗ್ರಹ ಮಾಡ್ಬೇಕಂತೆ, ನಾನು ಕ್ಷಣಕಾಲ ಬದುಕ್ತೀನಿ ಅಂತೇಳಿ ಧರ್ಮ ಸಂಗ್ರಹ ಮಾಡ್ಬೇಕಂತೆ. ಅದಕ್ಕೆ ಧನ ಮತ್ತು ಧರ್ಮ ಇವೆರಡನ್ನು ಕೂಡ ಸಮಾನವಾಗಿ ನಾವು ನೋಡ್ಕೊಂಡು ಹೋಗುವಂತದ್ದಾಗಬೇಕು. ಇವತ್ತು ಜಗತ್ತಿನಲ್ಲಿ ಹಣಕ್ಕಾಗಿ ಏನೆಲ್ಲವನ್ನು ಮಾಡ್ತಾ ಇದ್ದಾರೆ. ನಾಳೆ ಚುನಾವಣೆ ಬರ್ತಾ ಇದ್ದಾವೆ. ಇವತ್ತು ಚುನಾವಣೆ ಅಂತಂದ್ರೆ ಹಣವನ್ನು ಕೊಟ್ಟು ಮತವನ್ನು ಪಡೆಯತಕ್ಕಂಥ ರಾಜಕಾರಣಿಗಳ ಈ ಬುದ್ಧಿಯನ್ನ ನೀವು ಯಾವ ರೀತಿ ಕಲಿಸ್ಬೇಕು ಅಂದ್ರೆ ಮತದಾನ ಅಂತ ಹೆಸರಿಟ್ಟಿದ್ದಾರೆ. ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜನರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ರಾಜಕಾರಣಿಗಳನ್ನು ಆಯ್ಕೆ ಮಾಡುವಂತ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನಕ್ಕೆ ಕೊಟ್ಟಿದ್ದಾರೆ. ಇಂಥ ಮತದಾನವನ್ನು ನಾವು ಮಾರ್ಕೊಡುವಂತ ಪರಿಸ್ಥಿತಿ ಹೋದ್ರೆ ರಾಜಕಾರಣಿಗಳು ನಮ್ಮ ಮಾತು ಕೇಳೋದಿಲ್ಲ. ನಮಗೆ ಬೇಕಾಗಿರ್ತಕ್ಕಂತ ಒಳ್ಳೆ ಶಿಕ್ಷಣ, ಒಳ್ಳೆ ಆರೋಗ್ಯ, ಒಳ್ಳೆ ರಸ್ತೆ, ಒಳ್ಳೆ ನೀರು ಏನೋ ಕೊಡೋದಿಲ್ಲ. ಅದಕ್ಕಾಗಿ ನೀವು ಎಲ್ಲಾ ರೀತಿಯಿಂದ ಕೂಡ ಜಾಗೃತರಾಗಬೇಕು ಅಂತಕ್ಕಂತ ಮಾತನ್ನು ತಿಳಿಸುತ್ತಾ, ಸಮಯ ಬಹಳ ಆಗಿರೋದ್ರಿಂದ ಮಾತನಾಡಕ್ಕೆ ಇಷ್ಟ ಆಗೋದಿಲ್ಲ. ಆದ್ರೆ ಬೆಂಗಳೂರಿಂದ ಈಗ ನಾವು 240 ದಿವಸ ಆಯ್ತು ಇವತ್ತಿಗೆ ನಮ್ಮ ಬೇಡ ಜಂಗಮರಿಗೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಆದ್ರೆ ಇಷ್ಟು ವರ್ಷ ಆದ್ರೂ ಕೂಡ ನಾವ್ಯಾರು ಜಂಗಮರ ಅದನ್ನು ಬಳಕೆ ಮಾಡ್ಕೊಂಡಿಲ್ಲ. ಕೆಲವು ಬುದ್ಧಿಜೀವಿಗಳು ಇದ್ದವರೆಲ್ಲ ಕೋರ್ಟಿಗೆ ಹೋಗಿ ಸರ್ಟಿಫಿಕೇಟ್ ತಂದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಿಗೂ ಮತ್ತು ವಿರೋಧ ಪಕ್ಷದವರಿಗೆ ನಾವು ಕೇಳ್ತೀವಿ, ಕೋರ್ಟ್ನಲ್ಲಿ ಇರ್ತಕ್ಕಂಥ ಜಡ್ಜ್ಗಳು ದಡ್ರ ಬೇಡ ಜಂಗಮರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂದ್ರೆ ಕಾನೂನಲ್ಲಿ ಇರೋದ್ರಿಂದ ನ್ಯಾಯಾಧೀಶರು ನಮಗೆ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ಮತ್ತು ಹೈಕೋರ್ಟ್ ಅನ್ನು ತಂದುಕೊಟ್ಟಿರ್ತಕ್ಕಂಥ ಬಿಡಿ ಹಿರೇಮಠರು ಇವತ್ತು 230 ದಿನಗಳು ನಾವಲ್ಲಿ ಕೂತ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಪರಮ ಪೂಜ್ಯರು ನಮಗೆ ಅತ್ಯಂತ ಆತ್ಮೀಯ ಸಹೋದರರು, ಸ್ನೇಹಿತರು, ಸಹೋದರರು. ಹೀಗಾಗಿ ಅವರು ಕರೆದ್ರೆ ನಾವು ಅಲ್ಲಲ್ಲಿ ಬರೋದಿಲ್ಲ. ಹೀಗಾಗಿ ಇಡೀ ನಮ್ಮ ಮಠಾಧೀಶರ ಧರ್ಮ ಪರಿಷತ್ತಿನಲ್ಲಿ ಅವರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅವರೊಂದು ಕರೆ ಕೊಟ್ರೆ 180 ಜನ ಸ್ವಾಮೀಜಿಯರಿದ್ದೀವಿ ಮಠಾಧೀಶರ ಧರ್ಮ ಪರಿಷತ್ತಿನಲ್ಲಿ. 180 ಜನ ಸ್ವಾಮೀಜಿಯರಿದ್ದೀವಿ. ಆ ಎಲ್ಲ ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ನಾವು ಕರೆದಾಗ ನಿಮ್ಮ ಪೂಜ್ಯರು ಬೆಂಗಳೂರಿಗೆ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ. ಹೀಗಾಗಿ ಅವರು ಕರೆದಾಗ ನಾವು ಕೂಡ
ಬರುವಂತ ಪರಿಸ್ಥಿತಿ ಇದೆ. ಇವತ್ತೇನು ನಮ್ಮ ಗವಿಸಿದ್ದೇಶ್ವರ ಪುರಾಣವನ್ನು ಇಟ್ಟಿದ್ದಾರೆ. ಗವಿಸಿದ್ದೇಶ್ವರರು ದೊಡ್ಡ ಮಹಾತ್ಮರು. ನಾನು ಅಲ್ಲಿ 85 90 ಇಸ್ವಿವರೆಗೂ ಹಿಂದಿನ ಲಿಂಗೈಕ್ಯ ಶಿವಶಾಂತ ವೀರ ಸ್ವಾಮೀಜಿಯವರ ಕೈಯಲ್ಲಿ ಬೆಳೆದಿರೋದ್ರಿಂದ ಗವಿಸಿದ್ದೇಶ್ವರ ಗದ್ದಿಗೆ ಬಹಳ ದೊಡ್ಡದಾಗಿದೆ. ಹೀಗಾಗಿ ನಮ್ಮ ಪತ್ರಿಮಠದ ಸ್ವಾಮೀಜಿಯವರು ಆ ಪುರಾಣದ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಬೇಕು. ಬರೀ ಜನಸಾಮಾನ್ಯರ ಮಾತುಗಳೇ ಅವ್ರು ಹೇಳಿ ನಗಿಸ್ತಾ ಇದ್ದಾರೆ. ಪುರಾಣಗಳು ಬಹಳ ಅದ್ಭುತವಾದ ಪವಾಡಗಳಿದ್ದಾವೆ, ಘಟನೆಗಳಿದ್ದಾವೆ. ಮಾಮೂಲಿ ಇವೆಲ್ಲ ಹಾಸ್ಯ, ಇವೆಲ್ಲ ನಿಮ್ಮ ಮನೆಯಾಗ ಮಾಡ್ತಾನೆ ಇರ್ತೀರಿ. ಕಟ್ಟಿ ಮೇಲೆ ಕುಂತಾಗಿರ್ತೈತಿ, ನಾಲ್ಕು ಮಂದಿ ಹೆಣ್ಮಕ್ಳು ಕೂತಾಗಿರ್ತೈತಿ. ಅದರ ಪುರಾಣ ಅಂದ್ರೆ ಗವಿಸಿದ್ದೇಶ್ವರರು ಬಹಳ ಶಕ್ತಿಶಾಲಿ ಆಗಿರ್ತಕ್ಕಂಥವ್ರು. ರಾಜ ಮಹಾರಾಜರು ಅಲ್ಲಿ ಕಸವನ್ನು ಗುಡಿಸಿ ಕುಷ್ಠರೋಗಗಳನ್ನು ಕಳ್ಕೊಂಡಿದ್ದಾರೆ. ಇಂಥವೆಲ್ಲ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಆ ಮಠಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ವಾಮೀಜಿಗಳು ಅನುಷ್ಠಾನ ಮೂರ್ತಿಗಳು. ಶಿವಶಾಂತೂರು ಸ್ವಾಮೀಜಿಯವರು ಅವರು ರಾಜಕೀಯ ಪೇಪರ್, ನ್ಯೂಸ್, ಟಿವಿ ಯಾವುದನ್ನು ಕೂಡ ನೋಡ್ತಿರ್ಲಿಲ್ಲ. ಅವರು ಕೂಡ ಆಯುರ್ವೇದ ಪಂಡಿತರಾಗಿದ್ದರು. ನಾನು ಅವರು ಕಾಡಿಗೆ ಹೋಗಿ ಎಲ್ಲ ಗಿಡಮೂಲಿಕೆಗಳನ್ನು ತಂದು ಎಣ್ಣೆಗಳನ್ನು ತಯಾರು ಮಾಡಿ ತಲೆ ಕೂದಲು ಬರಲಾರು ಕೂದಲು ಬರಲಾರ ಒಂದು ಎಣ್ಣೆಯನ್ನು ಕಂಡುಹಿಡಿದಿದ್ರು ಅಜ್ಜರು. ಅಷ್ಟು ಆಯುರ್ವೇದದಲ್ಲಿ ಪಂಡಿತರಿದ್ರು, ತಪಸ್ವಿಗಳಾಗಿದ್ರು. ಹೀಗಾಗಿ ಆ ಮಠಕ್ಕೆ ಬಂದವರೆಲ್ಲರೂ ಕೂಡ ತಪಸ್ವಿಗಳು ಆಗಿರೋದ್ರಿಂದ ಆ ಶಕ್ತಿ ಇವತ್ತು ಆ ಮಠ ಇಡೀ ದೇಶದಲ್ಲಿ ಬಹಳಷ್ಟು ಬೆಳೆಯುವಂತ ಕೆಲಸ ಆಗಿದೆ. ರಥೋತ್ಸವ, ಜಾತ್ರೆ ಎಲ್ಲವೂ ಕೂಡ ಆಗಿದೆ. ಇಷ್ಟರಲ್ಲಿ ಆ ಪೂಜ್ಯರು ಕೂಡ ಬರ್ತೀವಿ ಅಂತ ಅಂದಿದ್ದಾರೆ. ಬರಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಅಪೇಕ್ಷೆ ಇದೆ. ನಮ್ಮ ಪರಮ ಪೂಜ್ಯರು ಸುಮಾರು 4-5 ಸರಿ ಭಿನ್ನವನ್ನು ಹಾಕಿ ಬಂದಿದ್ದಾರೆ. ನಾನು ಕೂಡ ದೂರವಾಣಿಯಲ್ಲಿ ಅಲ್ಲಿ ಹೋಗಲೇಬೇಕು ಅಂತಕ್ಕಂಥದ್ದು ಹೇಳಿದ್ದೀನಿ. ನಾಳೆ ಕೂಡ ಮತ್ತೆ ಮಾತಾಡ್ತೀನಿ. ಅವರು ಬಂದೇ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಹೀಗಾಗಿ ಅವರು ಬರಲಿ ಬಿಡಲಿ, ಗವಿಸಿದ್ದೇಶ್ವರ ಪುರಾಣ ಇಟ್ಟಿವಿ ಅಂದ್ರೆ ಗವಿಸಿದ್ದೇಶ್ವರನ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ಇದ್ದೇ ಇರ್ತೈತಿ. ಅಷ್ಟೇ ಪ್ರಭಾವಿ ಗದ್ದಿಗೆ ಆಗಿರ್ತಕ್ಕಂಥ ನಿರ್ವಾಣೇಶ್ವರ ಪವಾಡಿನ ಕಮ್ಮಿ ಇಲ್ಲ, ಅವಳ ಶಕ್ತಿ ಏನೋ ಕಮ್ಮಿ ಇಲ್ಲ. ಇವತ್ತು ನೀವೆಲ್ಲ ನಿರ್ವಾಣೇಶ್ವರ ಯಾರು ನಡ್ಕೊಂಡಿನಿ, ನಿರ್ವಾಣೇಶ್ವರ ಯಾರಿಗೂ ಕೂಡ ಕಮ್ಮಿ ಮಾಡಿಲ್ಲ. ಅಂತ ಒಂದು ಶಕ್ತಿ ನಿರ್ವಾಣೇಶ್ವರಲ್ಲಿದೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ, ಪೂಜ್ಯರು ಭಕ್ತರು ಇಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿಸುವಂತ ಸಂಕಲ್ಪ ಮಾಡಿದ್ದೀವಿ, ಅದು ಕೂಡ ಆದಷ್ಟು ಶೀಘ್ರ ಆಗುವಂತದ್ದಾಗಲಿ ಅಂಥೇಳಿ, ಸಮಯ ಬಹಳಾಗಿರೋದ್ರಿಂದ ಹೆಚ್ಚೇನು ಹೇಳದೆ ನಿಮಗೆಲ್ಲರಿಗೂ ಗವಿಸಿದ್ದೇಶ್ವರರು, ಶಿವಾಜಿ ಮಹಾರಾಜರು, ನಿರ್ವಾಣೇಶ್ವರರು, ಜಗದಾದಿ ಜಗದ್ಗುರುಗಳು, ಬಸವಾದಿ ಶಿವಶರಣರು ಎಲ್ಲರೂ ಕೂಡ ನಿಮಗೆ ಆಯುರ್ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ.